ಕರ್ನಾಟಕದ ಇತಿಹಾಸದಲ್ಲೇ ಮೈಸೂರು ಅರಸರ ಆಳ್ವಿಕೆ ಬಹು ದೊಡ್ಡ ಕೊಡುಗೆಯನ್ನು ನೀಡಿದೆ. ಮೈಸೂರು ವಿಶ್ವವಿಖ್ಯಾತಿ ಸ್ಥಳವಾಗಿದ್ದು ಸಾಂಸ್ಕೃತಿಕ ನಗರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಹೆಗ್ಗಳಿಕೆಯ ಶ್ರೇಯಸ್ಸು ನಮ್ಮ ಮೈಸೂರು ಅರಸರಿಗೆ ಸಲ್ಲಬೇಕು. ಒಡೆಯರ ಆಳ್ವಿಕೆಯ ಸಂದರ್ಭದಲ್ಲಿ ಹಳೆ ಮೈಸೂರು ಪ್ರಾಂತ್ಯಗಳಲ್ಲಿ ಅನೇಕ ಸುಂದರ ತಾಣಗಳು, ಕಟ್ಟಡಗಳು, ದೇವಾಲಯಗಳು ನಿರ್ಮಾಣವಾದವು. ಅಂತಹ ಕಾಲದಲ್ಲಿ ನಿರ್ಮಾಣವಾದ ಒಂದು ಅರಮನೆ ಜಯಲಕ್ಷ್ಮಿ ವಿಲಾಸ ಅರಮನೆ. ಈ ಅರಮನೆಯಲ್ಲಿ ಜಯಲಕ್ಷ್ಮಿ ಅಮ್ಮಣ್ಣಿಯವರು ವಾಸವಾಗಿದ್ರು. ಇವರು 10ನೇ ಚಾಮರಾಜ ಒಡೆಯರವರ ಹಿರಿಮಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಹೋದರಿ. ಜಯಲಕ್ಷ್ಮಿ ವಿಲಾಸ ಅರಮನೆಯನ್ನು ಹಿಂದೆ ಕಬ್ಬೆಕಟ್ಟೆ ಬಂಗ್ಲೆ ಎಂದು ಕರೆಯಲಾಗ್ತಿತ್ತು. ತದನಂತರ ಜಯಲಕ್ಷ್ಮಿ ವಿಲಾಸ ಎಂಬ ಹೆಸರನ್ನು ಪಡೆದುಕೊಂತು. 1959 ಅರಮನೆಯನ್ನ ಮೈಸೂರು ವಿಶ್ವವಿದ್ಯಾನಿಲಯವು ಜಯಲಕ್ಷ್ಮಿ ವಿಲಾಸ ಹಾಗೂ 300 ಎಕರೆ ಪ್ರದೇಶವನ್ನ 10 ಲಕ್ಷ ರೂಪಾಯಿಗಳಿಗೆ ಖರೀದಿಸಲಾಯಿತು. ನಂತರ 2 ಲಕ್ಷ ಹಣವನ್ನ ವಿಶ್ವವಿದ್ಯಾನಿಲಯದ ಅಭಿವೃದ್ಧಿಗೆ ಹಿಂತಿರುಗಿಸಲಾಯಿತೆಂಬ ಮಾಹಿತಿ ಲಭ್ಯವಾಗಿದೆ. 1967 ಇತ್ತೀಚೆಗೆ ಈ ಅರಮನೆಯನ್ನ ಜಾನಪದ ವಸ್ತು ಸಂಗ್ರಹಾಲಯವಾಗಿ ಸ್ಥಾಪಿಸಲಾಯಿತು. ಇದರ ಸ್ಥಾಪನೆಯ ಮುಖ್ಯ ಕಾರ್ಯಕರ್ತರು ಪ್ರೊಫೆಸರ್ ಹಾಮಾನಾಯಕರು, ಜಿಎಸ್ ಪರಮಶಿವಯ್ಯರವರು ಹಾಗೂ ದೇ ಜವರೇಗೌಡರು. ಈ ಮೂವರ ಪರಿಶ್ರಮವೇ ಇಂದಿನ ವಸ್ತು ಸಂಗ್ರಹಾಲಯ ಕಾಣಲು ಕಾರಣಕರ್ತರು. ಅದರಲ್ಲೂ ದೇ ಜವರೇಗೌಡರ ಪಾತ್ರವು ಬಹಳ ಮುಖ್ಯವಾದದ್ದು. ಅರಮನೆಯ ಇಂದಿನ ಆಡಳಿತದ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಇದು ಮೈಸೂರು ವಿಶ್ವವಿದ್ಯಾನಿಲಯದ ಆಡಳಿತಕ್ಕೆ ಸೇರ್ಪಡೆಯಾಗಿದ್ದು, ಈಗಿನ ಪ್ರಧಾನ ನಿರ್ದೇಶಕರಾಗಿ ಪ್ರೊಫೆಸರ್ ಎನ್ಎಂ ತಳ್ವಾರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದಿನ ಕ್ಯೂರೇಟರ್ ಆಗಿ ಪ್ರೊಫೆಸರ್ ನಾಗರಾಜ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಯಕ್ಷಗಾನಕ್ಕೆ ಸಂಬಂಧಿಸಿದಂತೆ ಮೂಡಲ್ಪಾಯ ಮತ್ತು ಪಡವಲ್ಪಾಯ ಅಂತ ಎರಡು ಭಾಗಗಳಿದ್ದಾವೆ. ಆ ಎರಡು ಪದ್ಧತಿಗಳಿಗೆ ಸಂಬಂಧಿಸಿದಂತೆ ಪರಿಕರಗಳನ್ನು, ವೇಷಭೂಷಣಗಳನ್ನು ನಾವು ಸಂಗ್ರಹ ಮಾಡಿದ್ದೀವಿ. ಇನ್ನು ಈ ಕಟ್ಟಡದ ನಿರ್ಮಾಣ 1901 ಇಸವಿಯಲ್ಲಿ ಪ್ರಾರಂಭಿಸಿ 1905 ಮುಕ್ತಾಯವಾಯಿತು. ಜಯಲಕ್ಷ್ಮಿ ವಿಲಾಸವು ನಿರ್ಮಾಣವಾಗಿ ಇಂದಿಗೆ 114 ವರ್ಷಗಳೇ ಆಗಿವೆ. ಈ ಕಟ್ಟಡವು 3 ಬಗೆಯ ವಾಸ್ತು ಶೈಲಿಯನ್ನ ಒಳಗೊಂಡಿದೆ. ಮುಖ್ಯವಾಗಿ 3 ವಾಸ್ತು ಶೈಲಿಯನ್ನ ನಾವು ಗಮನಿಸಬಹುದು. 1 ಇಂಡೋ ಸಾಸನಿಕ್, ಗ್ರೀಕ್ ಮತ್ತೆ ಇಸ್ಲಾಮಿಕ್ ವಾಸ್ತು ಶೈಲಿಯನ್ನು ಒಳಗೊಂಡಂತೆ ಕಟ್ಟಡ. ಒಟ್ಟಾರೆಯಾಗಿ ಈ ಕಟ್ಟಡದಲ್ಲಿ 173 ಕೋಣೆಗಳು, 398 ಕಿಟಕಿಗಳು, 190 ಬಾಗಿಲುಗಳು ಒಳಗೊಂಡಿದ್ದು, 330 ಗಾರೆ ಕಂಬಗಳು, 96 ಮರದ ಕಂಬಗಳನ್ನು ಒಳಗೊಂಡಿದೆ. ವಿಶೇಷವಾಗಿ 2 ಕಲ್ಯಾಣ ಮಂಟಪ, 2 ಖಜಾನೆ ಮತ್ತು 1 ನೃತ್ಯ ಮಂಟಪವನ್ನು ನಿರ್ಮಿಸಲಾಗಿದೆ ಹಾಗೂ ಒಳಚರಂಡಿ ವ್ಯವಸ್ಥೆ ಕೂಡ ಒಳಗೊಂಡಿದೆ. ಇನ್ನು ಮೈಸೂರು ವೀಕ್ಷಣೆಗೆ ಬರುವ ಪ್ರವಾಸಿಗರು ಜಯಲಕ್ಷ್ಮಿ ವಿಲಾಸ್ನ ವಸ್ತು ಸಂಗ್ರಹಾಲಯಕ್ಕೂ ಭೇಟಿ ನೀಡುತ್ತಾರೆ. ಕೇವಲ ನಮ್ಮ ರಾಜ್ಯದವರಲ್ಲದೆ ಹೊರ ರಾಜ್ಯಗಳಿಂದಲೂ ಬಂದ ಪ್ರವಾಸಿಗರು ಈ ಜಯಲಕ್ಷ್ಮಿ ವಿಲಾಸವನ್ನು ವೀಕ್ಷಿಸಿ ಮೂಕ ವಿಸ್ಮಿತರಾಗ್ತಾರೆ. ವೀಕ್ಷಕರ ಮನಸೆಳೆಯುವಂತಹ ಅಲ್ಲಿನ ವಸ್ತುಗಳು ವಸ್ತು ಸಂಗ್ರಹಾಲಯದ ಒಂದು ಹೆಮ್ಮೆಯ ಗರಿ ಎಂದೇ ಹೇಳ್ಬೋದು. ಇನ್ನು ಬರುವ ವೀಕ್ಷಕರಿಗೆ ಪ್ರೊಫೆಸರ್ ನಾಗರಾಜರವರು ಮಾರ್ಗದರ್ಶನ ನೀಡುವ ಮೂಲಕ ಅರಮನೆಯ ಸಂಪೂರ್ಣ ವಿವರವನ್ನು ಪ್ರವಾಸಿಗರಿಗೆ ತಿಳಿಸ್ತಾರೆ. Looking around for places to visit when we came across the Folklore Museum, and we're very happy that we found this museum online, because this has got such a great collection of our art and our especially around our folk dances, around our authors of Karnataka, and of course a lot of architecture from prehistoric ages even, and we're very happy to have found this, because it's capturing in detail all these art forms that we are close to losing nowadays and we see less of, and especially art forms like Yakshagana and Kathakali and all these other dance forms or the puppets and all these different artifacts, since they've kept it here for everyone to see, we were just very happy and that we also came across this. ದೇಶದ ಜಾನಪದ ಸಂಸ್ಕೃತಿ, ಕಲೆ ಹಾಗೂ ಗಥ ವೈಭವವನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುತ್ತಾ ಹಾಗೂ ಸಾರುತ್ತಾ ಉಳಿಸಿಕೊಂಡು ಹೋಗುವಲ್ಲಿ ಜಯಲಕ್ಷ್ಮಿ ವಿಲಾಸ್ ಅರಮನೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ.